Welcome back to my channel. So friends, ellarigu wish you happy new year anta helta idini. Yes, hage new year special agi ondu simple glam look na ivattu create madidini. So adu kuda nimma jothe share madidini. Friends, ee video poorthi nodi nimma opinion na share madodu kandita maribedi aita. Okay, makeup hegide annadanna telisikodi. Nu yarella nam channel na subscribe madkondilla. So please eegle hogi subscribe madkobanni hage ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಸೊ ಕಮೆಂಟ್ ಕೂಡ ಮಾಡೋದು ಮರಿಬೇಡಿ. ಸೊ ನೋಡೋಣ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಲುಕ್ನ ಅಂತ. ಸೊ ಗೆಟ್ ಇನ್ ಟು ವಿಡಿಯೋ. ಸೊ ಮೊದಲನೇದಾಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪಾಂಡ್ಸ್ ಲೈಟ್ ಮಾಯಿಶ್ಚರೈಸರ್ನ ಈಗ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ನನ್ನ ಸ್ಕಿನ್ಗೂ ಕೂಡ ತುಂಬ ಸೂಟ್ ಆಗುತ್ತೆ, ಲೈಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಟ್ಯಾಪ್ ಮಾಡೋದ್ರ ಮೂಲಕ ಈ ರೀತಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಎಸ್, ಅದಾದಮೇಲೆ ಒಂದು ಮಿನಿಟ್ ಬಿಡಿ. ಸೊ ನೆಕ್ಸ್ಟ್ ಬಂದು ನನ್ನ ಫೇವ್ರೇಟ್ ಒನ್ ಲ್ಯಾಕ್ಮಿ ಅಬ್ಸಲ್ಯೂಟ್ ಅವ್ರದ್ದು ಪ್ರೈಮರ್ ತಗೊಳ್ತಾ ಇದ್ದೀನಿ. ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಹಾಗೆ ಪೋರ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಫೇಸ್ ಸರ್ಫೇಸ್ ಅನ್ನೋದು ನಮಗೆ ಒಂದು ಗ್ಲೋಯಿಂಗ್ ಲುಕ್ ಅನ್ನೋದಾಗಿರಲಿ, ಕ್ಲಿಯರ್ ಸರ್ಫೇಸ್ ಲುಕ್ ಅನ್ನೋದಾಗಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ನಾನು ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ಸೊ ಪ್ರೈಮರ್ ಅಪ್ಲೈ ಮಾಡಿ ಆದಮೇಲೆ ನಾನೀಗ ಲಿಪ್ ಕೇರ್ ಹತ್ರ ಚೂರು ಹೋಗಿ ಬರ್ತಾ ಇದ್ದೀನಿ. ಎಸ್, ಲಿಪ್ ಬಾಮಿಂದ ನಾನೀಗ ಒಂದು ಸ್ವಲ್ಪ ಲಿಪ್ಸ್ನ ಲೈಟಾಗಿ ಮಸಾಜಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮೇಕಪ್ ಮಾಡೋದ್ರೊಳಗೆ ಲಿಪ್ಸ್ ಅನ್ನೋದು ತುಂಬ ಸ್ಮೂತಾಗುತ್ತೆ, ಆಗ ನಾವು ಅಪ್ಲೈ ಮಾಡಿರ್ತಕ್ಕಂಥ ಲಿಪ್ಸ್ಟಿಕ್ ಏನಿರುತ್ತೆ, ಸೊ ಫ್ಲೇಕ್ಸ್ ಆಗೋಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. 24 SPF ಪ್ಲಸ್ ಇದೆ, ಅದು ಕೂಡ ಲ್ಯಾಕ್ಮಿ ಆಬ್ಸಲ್ಯೂಟ್ ಅವ್ರದ್ದು. ಸೊ ಲೋಷನ್ ರೀತಿಲಿ ಇರುತ್ತೆ, ಇನ್ನೊಂದು ರೀತಿಯಲ್ಲೂ ಕೂಡ ಬರುತ್ತೆ, 30+ SPF ಬರುತ್ತೆ. ಸೊ ಅದು ಮ್ಯಾಟ್ ಫಿನಿಷಿಂಗ್ ಇರುತ್ತೆ. ಸೊ ನಾನು ಜಸ್ಟ್ ಒಂದು ಲೈಟ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸನ್ಸ್ಕ್ರೀನ್ ಲೋಷನ್ನ ಆಲ್ವೇಸ್ ನಾವು ಯಾವಾಗಲೇ ಅಪ್ಲೈ ಮಾಡಿದ್ರು ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡಬೇಕು, ಟ್ಯಾಪ್ ಮಾಡೋದ್ರ ಮೂಲಕ. ಅಪ್ಲೈ ಮಾಡಿ ಆದಮೇಲೆ ಸ್ವಲ್ಪ ಫೇಸ್ ಡ್ರೈ ಆಗೋವರೆಗೂ ಬಿಡಿ. ಅದಾದಮೇಲೆ ಡ್ರೈ ಆದಮೇಲೆ ನಾವು ನೆಕ್ಸ್ಟ್ ಒಂದು ಲೇಯರ್ ಅಪ್ಲೈ ಮಾಡಬೇಕು. ಎಸ್, ನೆಕ್ಸ್ಟ್ ಬಂದು ಫೌಂಡೇಶನ್ ತೊಗೊಳ್ತಾ ಇದ್ದೀನಿ, ಮೇಬ್ಲಿನ್ ಫಿಟ್ ಮೀ ಫೌಂಡೇಶನ್ ತೊಗೊಳ್ತಾ ಇದ್ದೀನಿ. ಸೊ ನಾರ್ಮಲ್ ಸ್ಕಿನ್ ಟೋನ್ ಶೇಡ್ ತೊಗೊಂಡಿರೋದು. ಆ್ಯಕ್ಚುಲಿ ನನ್ನ ಒಂದು ಸ್ಕಿನ್ ಟೋನ್ಗೆ ನಾರ್ಮಲ್ ಸ್ಕಿನ್ ಟೋನ್ ಫೌಂಡೇಶನ್ ತುಂಬಾ ಸೂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ನನ್ನ ಒಂದು ಶೇಡ್ ಕಲರ್ ಇದ್ರಿ ಅಂತಂದರೆ ನಾರ್ಮಲ್ ಶೇಡ್ ಅಂತ ಬರುತ್ತೆ ಫಿಟ್ ಮೀ ಫೌಂಡೇಶನಲ್ಲಿ, ಅದನ್ನು ಚೂಸ್ ಮಾಡಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ. ಸೊ ಬೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು. ಕೆಲವೊಂದು ಫೌಂಡೇಶನ್ಸ್ ನಾವು ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಡ್ರೈ ಆಗಿಬಿಡುತ್ತೆ, ಸೊ ಆಗ ಪ್ಯಾಚಿ ಪ್ಯಾಚಿನೆಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಅಂತ ಇರುತ್ತೆ. ಸೊ ಇದು ಹಾಗೇನಾಗಲ್ಲ, ಸೊ ಲೋಷನ್ ರೀತಿಯಾಗೇ ಇರುತ್ತೆ ನಾವು ಬ್ಲೆಂಡ್ ಮಾಡೋವರೆಗೂ. ಸೊ ಹಾಗಾಗಿ ತುಂಬ ಜನಕ್ಕೆ ಇದು ಸೂಟ್ ಆಗುತ್ತೆ, ಹಾಗೆ ಒಂದು ಪರ್ಫೆಕ್ಟ್ ಫಿನಿಷಿಂಗ್ ಕೊಡುತ್ತೆ. ನನಗೆ ಈ ಫೌಂಡೇಶನ್ ಔಟ್ಲುಕ್ ತುಂಬಾ ಇಷ್ಟ ಆಗುತ್ತೆ, ಎಷ್ಟು ನೀಟಾಗಿ ಕವರೇಜ್ ಕೊಡುತ್ತೆ, ಹಾಗೆ ಒಂದು ಔಟ್ಲುಕ್ ಅನ್ನೋದು ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ಈಗ. ಸೊ ಬ್ಲೆಂಡರಿಂದ ಬ್ಲೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬ್ಲೆಂಡರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸ್ವಲ್ಪ ವೆಟ್ ಮಾಡ್ಕೊಂಡಿರಬೇಕು, ಬಟ್ ನೀರು ಇರಬಾರ್ದು. ಸೊ ಹಾಗಾದರೆ ಮಾತ್ರ ನಮಗೆ ಬ್ಲೆಂಡಿಂಗ್ ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ಮೇಕಪ್ ಅನ್ನೋದು ಕೂಡ ಫಿಟ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಕವರ್ ಅಪ್ ಕೊಡುತ್ತೆ ಈ ಒಂದು ಫೌಂಡೇಶನ್ ಅಂತ ಹೇಳಿ. ಸೊ ಫೌಂಡೇಶನ್ ಅಪ್ಲೈ ಅನ್ನೋದಾದರೆ ಬ್ಲೆಂಡಿಂಗ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಲೆಂಡಿಂಗ್ ಏನಾದರೂ ನಮಗೆ ಕಂಪ್ಲೀಟ್ ಪರ್ಫೆಕ್ಟ್ ಆಗಿದೆ ಅಂತಂದರೆ ಫೌಂಡೇಶನ್ ಅಪ್ಲೈ ಮಾಡೋದು ತುಂಬಾ ಈಸಿ, ಹಾಗೆ ಮೇಕಪ್ ಫಿಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಔಟ್ಲುಕ್ ಅಥವಾ ಫಿನಿಷಿಂಗ್ ಟಚ್ ಫೌಂಡೇಶನ್ದು ಅಂತ. ಸೊ ಈಗ ಕನ್ಸೀಲರ್ ಅಪ್ಲೈ ಮಾಡ್ತಿದ್ದೀನಿ. ಆ್ಯಕ್ಚುಲಾಗಿ ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು ಅಂತಂದರೆ ಮುಂಚೆನೇ ಅಪ್ಲೈ ಮಾಡ್ತಿದ್ದೆ. ಸೊ ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲದೇ ಇರೋ ರೀತಿ ಇರೋದ್ರಿಂದ ನಾನು ಜಾಸ್ತಿ ಕನ್ಸೀಲರ್ ಯೂಸ್ ಮಾಡಲ್ಲ. ಬಟ್ ಇವತ್ತು ಯಾಕೋ ಕಣ್ ಕಡೆ ಚೂರು ಆಯಿಲಿನೆಸ್ ಹಾಗೆ ಡಾರ್ಕ್ ಸರ್ಕಲ್ ರೀತಿ ಕಾಣಿಸ್ತಾ ಇರೋದಕ್ಕೆ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಕನ್ಸೀಲರ್. ಸೊ ನನಗೆ ತುಂಬ ಫಿಟ್ ಆಗಿರೋವಂಥ ಒಂದು ಕನ್ಸೀಲರ್ ಇದು. ಇದು ಕೂಡ ಬ್ಲೂ ಹೆವೆನ್ ಅವ್ರದ್ದು ಪರ್ಫೆಕ್ಟ್ ಫೋಟೋ ಫಿನಿಶ್ ಕನ್ಸೀಲರ್ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತೀನಿ. ಒಂದು ವೇಳೆ ನಾನು ಏನಾದರೂ ಕನ್ಸೀಲರ್ ಯೂಸ್ ಮಾಡಿದ್ದೀನಿ ಅಂದರೆ ಕಾಂಪ್ಯಾಕ್ಟ್ನ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೋಡಿ. ಬ್ಲೆಂಡರಲ್ಲಿ ಪೌಡರ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದಾಗಲೇ ತೋರಿಸ್ಕೊಟ್ಟಿದ್ದೀನಿ ಸುಮಾರು ವೀಡಿಯೋಸಲ್ಲಿ, ಈಗಲೂ ಕೂಡ ತೋರಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಒಂದು ಮೆಥಡ್ನ ನಾನು ಫಾಲೋ ಮಾಡಿ ಯಾವಾಗಲೇ ಆಗಲಿ ಪೌಡರ್ನ ಅಪ್ಲೈ ಮಾಡೋದು, ಯಾವಾಗ ಕನ್ಸೀಲರ್ ಯೂಸ್ ಮಾಡಿರ್ತೀನೋ ಸೊ ಆವಾಗ. ಈ ರೀತಿ ಮಾಡೋದ್ರಿಂದ ಕನ್ಸೀಲರ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಚೆನ್ನಾಗಿದೆ ಅಲ್ವಾ ಈ ಮೆಥಡ್, ಫಾಲೋ ಮಾಡಿ ನೀವು ಕೂಡ, ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ಕಾಂಪ್ಯಾಕ್ಟ್ನವನು ಫೇಸ್ಗೆ ಫಿಟ್ ಮಾಡ್ಕೊಂಡು ಅದಾದಮೇಲೆ ಬ್ರಷ್ ತೊಗೊಂಡು ಈ ರೀತಿ ಕಂಪ್ಲೀಟ್ ಫೇಸ್ ಪೂರ್ತಿ ಬ್ಲಷ್ ಮಾಡ್ಕೊಳ್ತೀನಿ. ಸೊ ಆಗ ಪೌಡರ್ ಅನ್ನೋದು ನಮ್ಮ ಸರ್ಫೇಸ್ ಮೇಲೆ, ಅಂದರೆ ಫೇಸ್ ಸರ್ಫೇಸ್ ಮೇಲೆ ತುಂಬಾ ಚೆನ್ನಾಗಿ ಫಿಟ್ ಆಗುತ್ತೆ.
ಸೊ ಈಗ ನೆಕ್ಸ್ಟ್ ಬಂದು ಐಬ್ರೋ ಕಿಟ್ ತೊಗೊಂಡಿದ್ದೀನಿ, ಯಾವ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಐಬ್ರೋಸನ್ನು ತೋರಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಐಬ್ರೋ ಕಿಟ್ನ ಬ್ಲ್ಯಾಕ್ ತೊಗೊಂಡಿಲ್ಲ, ಬ್ರೌನ್ ತೊಗೊಂಡಿದ್ದೀನಿ. ಸುಮಾರು ವೀಡಿಯೋಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ತುಂಬ ನ್ಯಾಚುರಲ್ ಆಗಿ ಲುಕ್ ಬರಬೇಕು ನಮಗೆ ಅಂದರೆ ನಾವು ಬ್ರೌನ್ ಯೂಸ್ ಮಾಡಬೇಕು. ಸೊ ಬ್ಲ್ಯಾಕ್ ಅಂದರೆ ತುಂಬ ಒಂದು ಎದ್ದು ಕಾಣೋವಂಥ ಕಲರ್ ಆಗಿಬಿಡುತ್ತೆ. ಸೊ ನಾವು ಆರ್ಟಿಫಿಷಿಯಲಿ ಒಂದು ಐಬ್ರೋಸ್ ಆ ರೀತಿ ಲುಕ್ ಬರ್ತಾ ಇರುತ್ತೆ. ಸೊ ಬ್ರೌನ್ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿರುವಂಥ ಒಂದು ಲುಕ್ ಬರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಕಲರ್ನ ಯಾವಾಗಲೂ ಅಪ್ಲೈ ಮಾಡೋದು ಅಂದರೆ ಮೇಕಪ್ಸಲ್ಲಿ. ಸೊ ಡೈಲಿ ಅಂತಂದರೆ ಬ್ಲ್ಯಾಕ್ ಲೈಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಮೊದಲು ಐಬ್ರೋ ಕಿಟ್ ಅಲ್ಲಿರುವಂಥ ಪೇಸ್ಟ್ ರೀತಿಯಲ್ಲಿರುತ್ತೆ, ಹಾಗೆ ಇನ್ನೊಂದು ಪೌಡರ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಸೊ ಟೂ ಕಾಲಮಲ್ಲಿ ನಮಗೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ ಡ್ರಾ ಮಾಡ್ಕೊಳ್ತೀನಿ, ಅದಾದಮೇಲೆ ಐ ಲ್ಯಾಶಸ್ ಬ್ರಷಿಂದ ಈ ರೀತಿ ಕೂಮ್ ಮಾಡಿಕೊಂಡ್ರೆ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ನ್ಯಾಚುರಲ್ ಲುಕ್ ಬರುತ್ತೆ. ಸೊ ಅದಾದಮೇಲೆ ಅದ್ರ ಮೇಲೆ ಲೈಟಾಗಿ ಪೌಡರ್ ರೀತಿಯಲ್ಲಿ ಬಂದಿರತಕ್ಕಂಥ ಒಂದು ಬ್ರೌನ್ ಕಲರ್ ಏನಿರುತ್ತೆ ಪೌಡರ್, ಸೊ ಅದನ್ನು ಅಪ್ಲೈ ಮಾಡ್ತೀನಿ. ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ, ಸೊ ನೋಡಿ ನೀವೇ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ನಮಗೆ ಐಬ್ರೋಸ್ ಫಿಲ್ ಆದ ರೀತಿ ಒಂದು ಕಾಣುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಐ ಶ್ಯಾಡೋ ಪ್ಲೇಟ್ ತೊಗೊಳ್ತಾ ಇದ್ದೀನಿ. ನಾರ್ಮಲ್ ಶೇಡ್ನ ನಾನು ಫಸ್ಟು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಸ್ ಕಲರ್ ಅದಾದಮೇಲೆ ಕಾಂಬಿನೇಷನ್ ಕಲರ್ ಏನಿದೆ ಅದನ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬೇಸ್ ಕಲರ್ ಆಗಿದೆ ಬೋತ್ ಐಸ್ಗೆ. ಸೊ ಈಗ ನಾನು ಒಂದು ಪ್ಯಾಲೆಟ್ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ನನಗೆ. ಪರ್ಫೆಕ್ಟ್ 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 ಕಾಂಬಿನೇಷನ್ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಐ ಶ್ಯಾಡೋಸಲ್ಲಿ ಅಂದರೆ ಈ ಒಂದು ಕಿಟ್ ತುಂಬಾ ಯೂಸ್ ಆಗುತ್ತೆ ನನಗೆ. ADS ಕಿಟ್ ಇದೆ ಆ್ಯಕ್ಚುಲಿ, ಗ್ಲಿಟರ್ ಕಿಟ್. ಸೊ ಚೆನ್ನಾಗಿ ಬರುತ್ತೆ. ಈಗ ನಾನು ಯೆಲ್ಲೋ ಕಲರ್ ಹಾಗೆ ರೆಡ್ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕಿರೋದ್ರಿಂದ ಆ ಒಂದು ಕಾಂಬಿನೇಷನಲ್ಲೇ ನಾನು ಐ ಮೇಕಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಕ್ಯಾಮ್ರಾದಲ್ಲಿ ನೋಡೋವಾಗ ನಮಗೆ ತುಂಬಾ ಲೈಟ್ ಬ್ಲೆಂಡಿಂಗ್ ಅನಿಸುತ್ತೆ, ಬಟ್ ಡೈರೆಕ್ಟ್ಲಿ ನೋಡೋವಾಗ ಒಂದು ಕಾಂಬಿನೇಷನ್ ಏನಿದೆ ರೆಡ್ ಆ್ಯಂಡ್ ಯೆಲ್ಲೋ ತುಂಬಾ ಡಾರ್ಕಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿದ್ರೆ ತುಂಬ ಲೈಟಾಗಿ ಅನ್ನಿಸ್ತು, ಬಟ್ ಡೈರೆಕ್ಟ್ ತುಂಬಾ ಡಾರ್ಕ್ ಇತ್ತು. ಒಂದು ಒಳ್ಳೆ ಕಾಂಬಿನೇಷನ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ ರೀತಿ ಒಂದು ಕ್ರಿಯೇಟ್ ಆಗಿತ್ತು ಲುಕ್ ಅಂತ ಹೇಳ್ಬೋದು. ಸೊ ಬೋತ್ ಕಲರ್ಸ್ ಗ್ಲಿಟರ್ ಪೆನ್ಸಿಲ್ ಏನಿದೆ, ಸೊ ಅದರಿಂದ ಜಸ್ಟ್ ಸ್ಟಿಕ್ ಆನ್ ಮಾಡಿಕೊಂಡು ಲೈಟಾಗಿ ಈ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇದಾದ ತಕ್ಷಣ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ, ಲಾಕ್ಯೂ ಅನ್ನೋ ಒಂದು ಕಂಪ್ನಿ ಬ್ರ್ಯಾಂಡ್ ಏನಿದೆ ಅದರದ್ದು. ಸೊ ರೆಗ್ಯುಲರ್ ಆಗಿ ನಾನು ಮೇಕಪ್ಸಲ್ಲಿ ಯೂಸ್ ಮಾಡುವಂಥ ಒಂದು ಐಲೈನರ್, ತುಂಬ ಡಾರ್ಕಾಗಿರುತ್ತೆ. ಹಾಗೆ ಯಾವ ರೀತಿ ವಿಂಗ್ಸ್ ನಾವು ಕ್ರಿಯೇಟ್ ಮಾಡ್ತೀವೋ ಆ ರೀತಿ ವಿಂಗ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನನಗೆ ಒಂದು ಪರ್ಫೆಕ್ಟ್, ನನಗೆ ತುಂಬ ಸೂಟಬಲ್ ಆಗಿರುವಂಥ ಒಂದು ಇದು ಐಲೈನರ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ಮೇಕಪ್ಗೆ ನಾರ್ಮಲ್ ವಿಂಗ್ನ ಇವತ್ತು ನಾನು ಡ್ರಾ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ. ಸೊ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ. ಇವಾಗ ಎರಡು ಐಸ್ಗೆ ಐಲೈನರ್ ಅಪ್ಲೈ ಮಾಡಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೇಬ್ಲಿನ್ ಅವ್ರದ್ದು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ, ವಾಟರ್ ಪ್ರೂಫ್ ಮಸ್ಕರ ಆಗಿರುತ್ತೆ. ಹಾಗೆ ತುಂಬ ಡಾರ್ಕ್ ಆಗಿರುತ್ತೆ, ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು, ಮೈ ಫೇವ್ರೆಟ್ ಒನ್ ಅಂತ ಹೇಳ್ಬೋದು ಇದು. ಸೊ ನೆಕ್ಸ್ಟ್ ಈಗ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಕಂಪ್ಲೀಟ್ ಐಲೈನರ್ ಅಪ್ಲೈ ಮಾಡಿ ಕಾಜಲ್ನ ಅಪ್ಲೈ ಮಾಡಿರೋದು ತೋರಿಸ್ತಾ ಇರೋದು, ಇಲ್ಲಾಂದರೆ ಹಾಫ್ ಡಿಸೈನ್ ಮಾಡ್ತಿದ್ದೆ ಅಥವಾ ಸ್ವಲ್ಪ ಡ್ರಾ ಮಾಡೋಂಥದ್ದಾಗಿರಲಿ ಆ ರೀತಿ ಮಾಡ್ತಿದ್ದೆ. ಇವತ್ತು ಫುಲ್ ಫಿಲ್ ಆಗಿ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಪ್ಯಾಲೆಟ್ ತೋರಿಸಿದ್ದೀನಿ ನೋಡಿ, ನನಗೆ ತುಂಬ ಚೆನ್ನಾಗಿದೆ ಇದು. ಕಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಪ್ಯಾಲೆಟ್, ಎಲ್ಲದೂ ಕೂಡ ಡಾರ್ಕ್ ಶೇಡಲ್ಲೇ ಇರುವಂಥ ಪ್ಯಾಲೆಟ್ ಇದೆ. ಸೊ ಇವತ್ತು ರೆಡ್ ಕಾಂಬಿನೇಷನಲ್ಲಿ ಡಾರ್ಕ್ ಕಲರ್ನ ಲಿಪ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಮೇಕಪ್ಸಲ್ಲಿ ಕೂಡ ನಾನು ತುಂಬ ಲೈಟಾಗಿ ಇಷ್ಟಪಡೋದ್ರಿಂದ ಯಾವಾಗಲೂ ಕೂಡ ಲೈಟ್ ಕಲರ್ಸ್ ಲಿಪ್ಸ್ಟಿಕ್ನ ಹಾಕ್ತೀನಿ, ಬಟ್ ಇವತ್ತು ತುಂಬ ಡಾರ್ಕಾಗಿ ಹಾಕಿದ್ದೀನಿ. ಸೊ ಯಾವ ರೀತಿ ಆಗಿದೆ, ಹಾಗೆ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ನೀವೇ ಹೇಳಬೇಕು. ಸೊ ನನಗೆ ಡಾರ್ಕ್ ಕಲರ್ಸ್ಗಿಂತ ಲೈಟ್ ಕಲರ್ಸ್ ಆಗಿರ್ಬೋದು, ನ್ಯೂಡ್ ಕಲರ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಲಿಪ್ಸ್ಟಿಕ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಹೈಲೈಟಿಂಗ್ ಟೈಮ್. ಸೊ ಫೇಸಲ್ಲಿ ಇರ್ತಕ್ಕಂಥ ಹೈಲೈಟಿಂಗ್ ಪಾರ್ಟ್ಸ್ನೆಲ್ಲ ಈಗ ಹೈಲೈಟರಿಂದ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಬ್ರೈಡಲ್ ಮೇಕಪ್ ಆಗಿರಲಿ ಅಥವಾ ಒಂದು ಗ್ಲ್ಯಾಮ್ ಲುಕ್ ಆಗಿರಲಿ, ಹೈಲೈಟರ್ ಆ್ಯಂಡ್ ಬ್ಲಷ್ ಇದ್ರೇ ಒಂದು ಔಟ್ ಲುಕ್ ತುಂಬ ಚೆನ್ನಾಗಿ ಕಾಣೋದು. ಇಲ್ಲ ನಾವು ರೆಗ್ಯುಲರ್ ಆಗಿ ಮೇಕಪ್ ಮಾಡುವಂಥದ್ದಾಗಿರ್ಬೋದು ಅಥವಾ ಒಂದು ಟ್ರೆಡಿಷ್ನಲ್ ಮೇಕಪ್ಪಲ್ಲಿ ಆಗಿರ್ಬೋದು, ಇದೆಲ್ಲ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಮಾಡಿದ್ರೇ ಒಂದು ಚೆನ್ನಾಗಿ ಔಟ್ ಲುಕ್ ಬರೋದು. ಈಗ ನೆಕ್ಸ್ಟ್ ಬ್ಲಷ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಬಿಂದಿ ಇಡ್ತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೀತಿ ಬಿಂದಿ ಇಡೋದು ಬೇಡ, ಸ್ಟಿಕ್ಕರ್ ಇಡೋದು ಬೇಡ ಅಂತ ಡಿಸೈಡ್ ಆಗಿದೆ, ಬಟ್ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ, ಫಿನಿಷಿಂಗ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಒಂದೇ ಒಂದು ಬ್ಲ್ಯಾಕ್ ಚುಕ್ಕೆ ರೀತಿಯಾಗಿ ಹಣೆ ಮೇಲೆ ಒಂದು ಚುಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಸೊ ಹೇರ್ ಸ್ಟೈಲ್ ಕೂಡ ತುಂಬ ಫ್ಯಾನ್ಸಿಯಾಗಿ ಒಂದು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ಮೇಲೆ ನಾವೇ ಸೆಲ್ಫ್ ಯಾವ ರೀತಿ ಫ್ಯಾನ್ಸಿಯಾಗಿ ಮಾಡ್ಕೋಬೇಕು ಹೇರ್ ಸ್ಟೈಲ್ಸ್ನ ಅನ್ನೋದು ಕೂಡ ಇದೇ ರೀತಿಯಾಗಿ ಅಟ್ಯಾಚ್ಡ್ ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ನೋಡ್ತಾ ಬನ್ನಿ. ನನಗೆ ಮೆಸ್ಸಿ ಹೇರ್ ಸ್ಟೈಲ್ಸ್ ಅಂದರೆ ತುಂಬ ಇಷ್ಟ. ಸೊ ಡಿಸೆಂಟ್ ಆಗಿರೋದಕ್ಕಿಂತ ಹೇರ್ಸ್ ಫುಲ್ ಕಂಪ್ಲೀಟ್ ಮೆಸ್ಸಿ ಮೆಸ್ಸಿ ಆಗಿರಬೇಕು, ಆ ರೀತಿ ಹೇರ್ ಸ್ಟೈಲ್ಸ್ ತುಂಬ ಲೈಕ್ ಆಗುತ್ತೆ. ಸೊ ತೋರಿಸೋಣ ಎಲ್ಲ ರೀತಿಯ ಒಂದು ಹೇರ್ ಸ್ಟೈಲ್ಸ್ನ ತೋರಿಸೋಣ. ಸೊ ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಹೇರ್ ಸ್ಟೈಲ್ ಅಂತ. ಆ್ಯಸ್ ಇಟ್ ಇಸ್ ಸೇಮ್ ಎರಡು ಕಡೆ ಅದೇ ರೀತಿ ಹಾಕೊಂಡು ಈ ರೀತಿ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿದೆ.
ಸೊ ಈ ಡ್ರೆಸ್ಗೆ ಜಾಸ್ತಿ ಆಕ್ಸೆಸರೀಸ್ ಅಂತ ಏನಾಗ್ತಾ ಇಲ್ಲ, ಜಸ್ಟ್ ಜುಮ್ಕಾ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಇರೋವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂದರೆ ಇಯರಿಂಗ್ ಕಲೆಕ್ಷನ್ಸಲ್ಲಿ ಇರೋವಂಥ ದೊಡ್ಡ ಜುಮ್ಕಾ ಅಂತ ಹೇಳ್ಬೋದು. ಹಾಗೆ ರೆಡ್ ಕಲರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಡ್ರೆಸ್ಸಿಗೆ ತುಂಬ ಮ್ಯಾಚ್ ಆಗುತ್ತೆ ಇದು ಅಂತ ಹೇಳಿ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತ ಸೊ ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ಹೇಳಿ ನೋಡೋಣ. ಆ್ಯಂಡ್ ಇದ್ರ ಜೊತೆ ರೆಡ್ ಕಲರ್ ಬಳೆ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಸರ ಏನಿಲ್ಲ, ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಇರುವಂಥದ್ದು, ಆಕ್ಸೆಸರೀಸ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಆಕ್ಸೆಸರೀಸ್ ಜಾಸ್ತಿ ಜೋಡಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲಾದರೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನನ್ನ ಆಕ್ಸೆಸರೀಸ್ ಏನೇನೆಲ್ಲ ಇದೆ. ಸುಮಾರು ವರ್ಷಗಳಿಂದ ಇಟ್ಕೊಂಡು ಬಂದಿರುವಂಥದ್ದು, ಯಾವತ್ತೂ ಕೂಡ ಯೂಸ್ ಮಾಡದೇ ಇರುವಂಥ ಆಕ್ಸೆಸರೀಸ್ ಕೂಡ ಇದೆ, ಹಾಗೇ ಇಟ್ಟಿದ್ದೀನಿ. ಸೊ ನೋಡೋಣ, ತೋರಿಸ್ತೀನಿ. ಸೊ ಫೈನಲಿ ಔಟ್ಲುಕ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ಡ್ರೆಸ್ ಬಂದು ಅಮೆಝಾನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿರುವಂಥದ್ದು. ಇವಾಗ ಶೋ ಮಾಡೋಕ್ಕಾಗಲಿಲ್ಲ, ಆಗಲ್ಲ, ನ್ಯೂ ಇಯರ್ ದಿನ ಮಾಡುವಂಥ ಲಾಗಲ್ಲಿ ನಾನು ನಿಮಗೆ ಈ ಡ್ರೆಸ್ನ ತೋರಿಸ್ತೀನಿ. ಸೊ ಅದಕ್ಕೆ ಈ ದುಪ್ಪಟ ಮ್ಯಾಚ್ ಆಗುತ್ತೆ ಅಂತ ನಾನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ರೀತಿಯಲ್ಲಿದೆ, ಟೂ ಟೈಪ್ಸ್ ಕೂಡ ನಾನು ನ್ಯೂ ಇಯರ್ ದಿನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಫೈನಲಿ ಮೈ ಔಟ್ಲುಕ್ ಇಸ್ ರೆಡಿ. ಹೇಗಿದೆ ಫ್ರೆಂಡ್ಸ್ ಈ ಒಂದು ಲುಕ್, ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ತೀರಾ ಅಂತ ವೇಟ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಶೇರ್ ಯುವರ್ ಒಪಿನಿಯನ್. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್.